ಇಲ್ಲಿ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಸಿಎನ್ ಮಂಜುನಾಥ್ ವಿರುದ್ಧ ಶಾಸಕ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ರಾಜಕೀಯ ಮಾಡಲು ಎಲ್ಲರಿಗೂ ತೆವಲು, ಜನರ ಸಮಸ್ಯೆ ಅರಿಯಲು ಡಾಕ್ಟರಿಂದ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಯೋಗೇಶ್ವರ್ಗೆ ಜನರ ಸಮಸ್ಯೆ ಗೊತ್ತು, ಡಾಕ್ಟರ್ ಮಂಜುನಾಥ್ಗೆ ಇದು ಗೊತ್ತಾ? ರಾಜಕಾರಣ ಮುಳ್ಳಿನ ಹಾಸಿಗೆ ಅಂತ ಶಾಸಕ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಈಗ ನಮ್ಮ ಅಭ್ಯರ್ಥಿಗೆ ಇಡೀ ಕ್ಷೇತ್ರದ ಪರಿಚಯ ಐತೆ. ಅವ್ರ ಅಭ್ಯರ್ಥಿ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಈ ಕ್ಷೇತ್ರನ ಅವ್ರಿಗೆ ಆಯ್ಸೆ ಮುಗಿದೈತದೆ. ಆಯ್ಸು ಅಂದರೆ ರಾಜಕೀಯದ ಆಯ್ಸು, ಆಯ್ಸು ಅಂತಂದರೆ ಬೇರೆ ಅರ್ಥ ಅಲ್ಲ, ರಾಜಕೀಯದ ಆಯ್ಸೆ ಮುಗಿದೈತದೆ. ನಮ್ಮ ಅಭ್ಯರ್ಥಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲೆಯಲ್ಲಿ ಏನು ಸಮಸ್ಯೆ ಅಂತ ಹೇಳ್ತಾರೆ, ಯಾವ ಸಮಸ್ಯೆ, ಯಾವ ಊರಲ್ಲಿ ಏನು ಸಮಸ್ಯೆ, ನಾನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ. ಅವ್ರನ್ನ ಅವರು ಊರುಗಳನ್ನ ಸ್ಟಡಿ ಮಾಡೋಟಕ್ಕೆ ಅವ್ರಿಗೆ 15-20 ವರ್ಷ ಬೇಕು. ಇನ್ನು ಡಾಕ್ಟ್ರಿಗೆ ಕೆಲಸ ಮಾಡೋರು ಡಾಕ್ಟ್ರಿ ಕೆಲಸ ಮಾಡಬೇಕು, ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು, ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೈ ಪೈ ಟಾಟಾ ಬೈ ಬೈ ರಾಜಕಾರಣಿ ಆಗ್ಬೋದು. ಅವರು ಬೇಸ್ ಲೆವೆಲ್ಗೆ ಇಳಿದು ನಮ್ಮ MP ಥರ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ. ಅದನ್ನು ಘಂಟಾಘೋಷವಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ, ಅವರು ಆ್ಯಸ್ ಎ ಡಾಕ್ಟರ್, ಅವರು ಅಡ್ಮಿನಿಸ್ಟ್ರೇಟರ್, ಆ್ಯಸ್ ಎ ಜಯದೇವ ಅಡ್ಮಿನಿಸ್ಟ್ರೇಟರ್ ಅವರು ಸಕ್ಸಸ್ ಆಗಿರ್ಬೋದು. ಬಟ್ ಅದು ಲಿಮಿಟೆಡ್ ಏರಿಯಾ, ಅದು ಇದು ಹಂಗಲ್ಲ, ಇಟ್ ಇಸ್ ಎ ವಾಸ್ಟ್ ಏರಿಯಾ. ರಾಜಕಾರಣ ಮಾಡೋಕ್ಕೆ ಎಲ್ರಿಗೂ ತೇವಲು, ಎಲ್ರಿಗೂ ಆಸೆ, ನಾನೇನೋ ಆಗ್ಬಿಡ್ಬೇಕು, ನಾನೇನೋ ರಾಜಕಾರಣದಲ್ಲಿ ಆಗ್ಬಿಡ್ಬೇಕು. ರಾಜಕಾರಣ ಅದು ಮುಳ್ಳಿನ ಆಸೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.